ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ಸದ್ಭಕ್ತರಿಗೆ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಂಧುಗಳೇ, ಬಸವ ಧರ್ಮ ತಮಗೆಲ್ಲ ತಿಳಿದಿರುವಂತೆ ಇದು ಸಂಸಾರಿಗಳ ಧರ್ಮ, ಕುಟುಂಬಸ್ಥರ ಧರ್ಮ. ಇದು ಸನ್ಯಾಸಿಗಳ ಧರ್ಮ ಅಲ್ಲ, ಇದು ಬ್ರಹ್ಮಚರ್ಯ ಧರ್ಮ ಅಲ್ಲ, ಇದು ಅಪ್ಪಟ ಸನ್ಯಾಸಿಗಳ ವಿಶ್ವಧರ್ಮ. ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಕುಟುಂಬಸ್ಥರ ಧರ್ಮಗಳೇ ಆಗಿವೆ. ಎಲ್ಲೂ ಸಹ, ಯಾವ ದೇಶದಲ್ಲೂ ಸಹ ಸನ್ಯಾಸತ್ವವನ್ನು ಪ್ರತಿಪಾದಿಸಿಲ್ಲ. ಮೋಕ್ಷ ಸಾಧನೆಗೆ ಸನ್ಯಾಸತ್ವನೇ ಬೇಕು ಅಂತ ಹೇಳಿ ಯಾವ ಧರ್ಮಗಳು ಕೂಡ ಹೇಳಿಲ್ಲ. ಕಾರಣ, ಯಾವ ಧರ್ಮ ಕುಟುಂಬಸ್ಥರ ಧರ್ಮವಾಗಿ ಉಳಿತದೆ ಅದು ಮಾತ್ರ ಈ ಭೂಮಿಯ ಮೇಲೆ ಇರಲಿಕ್ಕೆ ಸಾಧ್ಯ. ಸನ್ಯಾಸಿಗಳ ಧರ್ಮ ಉಳಿಯೋದಿಲ್ಲ. ಕಾರಣ, ಈ ಜಗತ್ತು ನಡೀತಾ ಇರೋದೇ ಸಂಸಾರಿಗಳಿಂದ. ಸಂಸಾರಿಗಳು ಈ ಜಗತ್ತಿನಲ್ಲಿ ನಡೆಯುವಂತಹ ಎಲ್ಲ ವಿಭಿನ್ನವಾದಂತಹ ಕ್ಷೇತ್ರಗಳನ್ನು ತಾವೇ ಅಳವಡಿಸಿಕೊಂಡು ಅವರೇ ಪಾತ್ರಧಾರಿಗಳಾಗಿ ಎಲ್ಲ ಕ್ಷೇತ್ರದ ವಿಭಿನ್ನಯ ಕೇಂದ್ರ ಬಿಂದುಗಳಾಗಿ, ಆ ಒಂದು ಪ್ರತಿಯೊಂದು ಘಟನೆಯ ಘಟಕಗಳಾಗಿ ಮನುಷ್ಯ ಈ ಪ್ರಪಂಚದ ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಹೀಗಾಗಿ ಜಗತ್ತಿನ ಎಲ್ಲ ಧರ್ಮಗಳು ಕುಟುಂಬಸ್ಥರ ತತ್ವಗಳನ್ನೇ ಪ್ರತಿಪಾದಿಸಿದ್ದಾವೆ. ಇಲ್ಲಿ ನಮ್ಮ ಬಸವ ಧರ್ಮನೂ ಸಹ ಇದು ಒಂದು ಕುಟುಂಬಸ್ಥರ ಧರ್ಮ. ಆದರೆ ನಾವೊಂದು ಸಣ್ಣ ತಪ್ಪನ್ನು ಮಾಡ್ಕೊಂಡು ಬಿಟ್ಟಿದ್ದೀವಿ. ಏನು ಅಂತಂದರೆ, ನಾವು ಸಂಸಾರಿಗಳು ಈ ಧರ್ಮವನ್ನು ಕಟ್ಟಿ ಬೆಳೆಸಿ ಪೋಷಣೆ ಮಾಡಿ ಆರೈಕೆ ಮಾಡಿ ಯುಗದಿಂದ ಯುಗಮಾನಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಜವಾಬ್ದಾರಿಯಿಂದ ನಾವು ನುಲುಚಿಕೊಳ್ಳಲು ತಪ್ಪಿಸಿಕೊಳ್ಳಲು ನಾವೇನು ಮಾಡಿದ್ದೀವಿ ಅಂತಂದರೆ, ಓ ಧರ್ಮ ಅಂತಂದರೆ ಯಾವುದೋ ಮಠಾಧಿಪತಿಗಳು ಮಾಡೋ ಕೆಲಸ, ಮಠಾಧೀಶರುಗಳು ಮಾಡೋ ಕೆಲಸ, ಮಠಗಳು ಮಾಡೋ ಕೆಲಸ, ಮಂದಿರಗಳು ಮಾಡೋ ಕೆಲಸ ಅಂತ ತಿಳ್ಕೊಂಡ್ಬಿಟ್ಟು ನಾವು ನಮ್ಮ ಸ್ವಂತ ಜವಾಬ್ದಾರಿಯಿಂದ ನುಲುಚಿಕೊಳ್ಳುವಂತಹ ಹಿಮ್ಮುಖರಾಗುವಂತಹ ಒಂದು ಕೆಲಸವನ್ನು ನಾವು ತಪ್ಪನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಾವು ಇವತ್ತಾದ್ರೂ ಸಹ, ನಾವು ಇನ್ನು ಮುಂದಕ್ಕಾದ್ರೂ ಸಹ ನಾವು ನಮ್ಮ ಹೊಣೆಗಾರಿಕೆಯನ್ನು ಈ ಧರ್ಮವನ್ನು ಕಟ್ಟುವುದರಲ್ಲಿ, ಬೆಳೆಸುವುದರಲ್ಲಿ, ಯುಗಮಾನದಿಂದ ಯುಗಮಾನಕ್ಕೆ, ಜನರೇಷನಿಂದ ಜನರೇಷನ್ಗೆ ತೊಗೊಂಡು ಹೋಗೋದರಲ್ಲಿ ನಮ್ಮ ಕುಟುಂಬಸ್ಥರ ಪಾತ್ರ ಏನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ನಮ್ಮ ಬಸವಣ್ಣನವರು ಇಂತಹ ಒಂದು ಮಾನವೀಯ ಮೌಲ್ಯಗಳುಳ್ಳ ಕುಟುಂಬಸ್ಥರ ಪರಿಪೂರ್ಣ ಧರ್ಮ, ಈ ಪರಿಪೂರ್ಣ ಧರ್ಮವನ್ನು ನಮ್ಮ ಕುಟುಂಬಸ್ಥರಿಗಾಗಿ ಕೊಟ್ಟಿದ್ದಾರೆ. ಕೊಟ್ಟು ಅವರು ಒಂದು ಪರಿಪೂರ್ಣ ವ್ಯವಸ್ಥೆ ತಳೆಯೋದನ್ನೂ ಸಹ ಅವರು ಮಾಡಿಕೊಟ್ಟಿದ್ದಾರೆ. ಈಗ ಅನುಭವ ಮಂಟಪದಲ್ಲಿ ಇದ್ದಂಥವ್ರು ಯಾರು ನಮಗೆಲ್ಲ ಗೊತ್ತಿದೆ. ಅನುಭವ ಮಂಟಪದಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಸಂಸಾರಿಗಳೇ. ಒಂದಷ್ಟು ಬೆರಳೆಣಿಕೆಯಷ್ಟು ಸನ್ಯಾಸತ್ವ ತೊಗೊಂಡಿದ್ದವ್ರು ಬಿಟ್ಟರೆ ಎಲ್ಲರೂ ಸಹ ಸಂಸಾರಿಗಳೇ. ಅಲ್ಲಮ ಪ್ರಭುಗಳು ಅವರೂ ಸಹ ಕುಟುಂಬಸ್ಥ ಒಂದು ವ್ಯವಸ್ಥೆಯನ್ನೇ ಅವರು ಕೂಡ ಪ್ರತಿಪಾದನೆ ಮಾಡಿದ್ದಾರೆ. ಅಕ್ಕಮಹಾದೇವಿಯವರು ಮೊದಲನೇ ಬಾರಿಗೆ ಅನುಭವ ಮಂಟಪವನ್ನು ಪ್ರವೇಶ ಮಾಡಿದಾಗ ಅಲ್ಲಮ ಪ್ರಭುಗಳು ಅವರನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ನೋಡು ತಾಯಿ, ಇಲ್ಲೆಲ್ಲ ನಮ್ಮ ಕುಟುಂಬಸ್ಥರೇ ಇದ್ದಾರೆ, ನಮ್ಮ ಶರಣರೆಲ್ಲ ಕುಟುಂಬಸ್ಥರೇ, ಎಲ್ಲ ಕುಟುಂಬಸ್ಥರೇ ಇದ್ದಾರೆ ಇಲ್ಲಿ, ಇದು ಒಂದು ಕುಟುಂಬಸ್ಥರ ವ್ಯವಸ್ಥೆ ಇದೆ ಇಲ್ಲಿ. ಆದ್ದರಿಂದ ನೀನು ಕುಟುಂಬಸ್ಥೆ ಆಗಿದ್ದರೆ, ನಿನಗೆ ಮದುವೆ ಆಗಿದ್ದರೆ, ನೀನು ಒಂದು ಸಂಸಾರಿ ಆಗಿದ್ದರೆ ಮಾತ್ರ ಇಲ್ಲಿ ಪ್ರವೇಶ ಉಂಟು, ಇಲ್ಲಾಂದರೆ ಪ್ರವೇಶ ಇಲ್ಲ ಅನ್ನುವಂತಹ ಒಂದು ಕಟ್ಟಪ್ಪಣೆಯನ್ನು ಮಾಡ್ತಾರೆ. ಆವಾಗ ಅಕ್ಕಮಹಾದೇವಿ ಹೇಳ್ತಾರೆ, ಹೌದು, ನನಗೂ ಸಹ ಮದುವೆ ಆಗಿದೆ, ನನಗೂ ಸಹ ಮದುವೆ ಆಗಿದೆ. ಆ ನಿರಾಕಾರ ಪರಮಾತ್ಮನನ್ನು, ಮಲ್ಲಿಕಾರ್ಜುನನ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ನನ್ನ ಗಂಡ ಮಲ್ಲಿಕಾರ್ಜುನ ಅನ್ನೊಂದು ಆಧ್ಯಾತ್ಮಿಕ ಚರ್ಚೆಗಳ ಮುಖಾಂತರ ಸಂವಾದ ತುಂಬ ಅರ್ಥಗರ್ಭಿತವಾಗಿದೆ. ಹೀಗೆ ಇಲ್ಲಿ ಒಂದು ವಿಚಾರವನ್ನು ಸ್ಪಷ್ಟೀಕರಣ ಮಾಡಿಕೊಳ್ಬೇಕು. ಇದು ಸಂಸಾರಿಗಳಿದ್ದಂಥ ವ್ಯವಸ್ಥೆ ಅಲ್ಲಿ ಇತ್ತು. ಅನುಭವ ಮಂಟಪದಲ್ಲಿ ಸಂಸಾರಿಗಳ, ಸಂಸಾರಿ ಸಾಧಕರ ವ್ಯವಸ್ಥೆ ಇತ್ತು ಅನ್ನುವಂಥದ್ದನ್ನು ಈ ಮಾತಿನಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಅನುಭವ ಮಂಟಪದಲ್ಲಿ ಶರಣ ದಂಪತಿಗಳು, ಶರಣೆ ದಂಪತಿಗಳು ಎಲ್ಲರೂ ಸಹ ಅಲ್ಲಿ ವ್ಯವಸ್ಥಿತವಾಗಿ ಅನುಭವ ಮಂಟಪವನ್ನು ಕಟ್ಟದಂಥವ್ರು, ಬಸವ ಧರ್ಮವನ್ನು
ತಾತ್ವಿಕ ನೆಲೆಗಟ್ಟಿನ ಮೇಲೆ ಕಟ್ಟಿದಂಥವ್ರು. ಅಲ್ಲಿ ಬರ್ತಕ್ಕಂಥ ಕೆಲವು ಚರಣ ದಂಪತಿಗಳು ಅಂತ ಹೇಳೋದಾದರೆ, ನಾವು ಬಸವಣ್ಣನವರ ಹಾದಿಯಾಗಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಬಸವಣ್ಣನವರು, ನೀಲಾಂಬಿಕೆ, ಗಂಗಾಂಬಿಕೆ, ಅಡಪದ ಅಪ್ಪಣ್ಣ, ಲಿಂಗಮತಾಯಿ, ಜೇಡರ ದಾಸಿಮಯ್ಯ, ದುಗ್ಗಳೆ, ಉರಿಲಿಂಗ ಪೆದ್ದಿ, ಕಾಳವೆ, ರಾಯಸದ ಮಂಚಣ್ಣ ರಾಯಮ್ಮ, ಕೊಂಡೆ ಮಂಚಣ್ಣ ಲಕ್ಷ್ಮಮ್ಮ, ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಕುಂಬಾರ ಗುಂಡಯ್ಯ, ಕೇತಲಾದೇವಿ, ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವಿ, ಬಾಚಿ ಕಾಯಕದ ಬಸವಪ್ಪ, ಕಾಳವೆ, ದಸರಯ್ಯ, ವೀರಮ್ಮ, ಹೂಗಾರ ಮಾದಯ್ಯ, ಮಾದೇವಿ, ಕನ್ನಡಿ ಕಾಯಕದ ಅಮ್ಮಿದೇವಮ್ಮ, ರೇವಮ್ಮ, ಕನ್ನಡಿ ಕಾಯಕದ ಅಮ್ಮಿದೇವಯ್ಯ, ರೇವಮ್ಮ, ಗಜೇಶ ಮಸಣಯ್ಯ, ಮಸಣಮ್ಮ, ರೇವಣ ಸಿದ್ದಯ್ಯ, ರೇಕಮ್ಮ, ಅಮ್ಮಿಗಿ ದೇವಯ್ಯ, ಅಮ್ಮಿಗಿ ರಾಯಮ್ಮ, ಇಕ್ಕದ ಮಾರಯ್ಯ, ಕೂಡದ ಮಾರವೇ, ಕಾಡಕೂಟಯ್ಯ, ರೇಚವೇ, ಸಿದ್ಧ ಬುದ್ಧಯ್ಯ, ಕಾಳವೇ, ಎಡೆಮಠದ ನಾಗಿದೇವಯ್ಯ, ಮಸಣಮ್ಮ, ಸಮಗಾರ ಹರಳಯ್ಯ, ಕಲ್ಯಾಣಮ್ಮ. ಹೀಗೆ ಒಂದು ದೊಡ್ಡ ಪಟ್ಟಿಯನ್ನೇ ಹೇಳ್ಬೋದು ನಾವು. ಒಂದು ದೊಡ್ಡ ಪಟ್ಟಿಯನ್ನೇ ಅಲ್ಲಿ ಶರಣೆಯರು, ಕುಟುಂಬಸ್ಥರು, ಸಾಧಕ ಕುಟುಂಬಸ್ಥರು ಯಾವ ರೀತಿಯಾಗಿ ಆ ಅನುಭವ ಮಂಟಪದಲ್ಲಿ ಇದ್ದರು, ಶರಣ ಧರ್ಮದಲ್ಲಿ ಆಚರಣೆ ಮಾಡಿಕೊಂಡು ಹೇಗಿದ್ದರು ಅನ್ನೋದೊಂದು ದೊಡ್ಡ ಪಟ್ಟಿಯನ್ನೇ ನಾವು ಹೇಳ್ಬೋದು. ಅಂತಹ ಈ ಪಟ್ಟಿಯಲ್ಲಿ ನಾವಿವತ್ತು ಅಡಪದ ಅಪ್ಪಣ್ಣ ಮತ್ತು ಲಿಂಗಮ್ಮ ತಾಯಿಯವರ ಆಧ್ಯಾತ್ಮಿಕ ಸಾಧನೆ ಮತ್ತು ಜೀವನ ಶೈಲಿಯ ಬಗ್ಗೆ ಒಂದಷ್ಟು ಕಣ್ಣಾಡಿಸೋಣ. ಇವತ್ತು ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ ಅಡಪದ ಅಪ್ಪಣ್ಣ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ. ನೋಡಿ, ಅಂದಿನ ಕಾಲಮಾನಕ್ಕೆ ಅಡಪದ ಕೆಲಸ ಮಾಡ್ತಕ್ಕಂಥ ಅಂದರೆ ಕ್ಷೌರಿಕ ವೃತ್ತಿಯನ್ನು ಮಾಡುವಂತಹ ಆ ಸಮುದಾಯದವರಿಗೆ ಕೀಳು ಅನ್ನುವ ರೀತಿಯಲ್ಲಿ ನೋಡ್ತಾ ಇದ್ದರು. ಯಾರು ಹಡಪದ ಕೆಲಸ ಮಾಡೋರು ಎದುರುಗಡೆ ಬಂದರೆ, ಹೋ ಇವತ್ತು ನಮಗೆ ಅಮಂಗಳ ಅನ್ನೋ ರೀತಿಯಲ್ಲಿ ಒಳಗಡೆಯಿಂದ ಭಾವನೆ ಮಾಡ್ಕೊಳ್ತಿದ್ದಂತಹ ಕಾಲಮಾನದಲ್ಲಿ ಬಸವಣ್ಣನವರು ಅಂಥವರನ್ನೇ, ಯಾರು ಕೀಳು ಅಂತ ಹೇಳಿ ಸಮಾಜ ಬೆರಳು ತೋರಿಸ್ತಾ ಇತ್ತು ಅಂಥವರನ್ನೇ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ ಬಸವಣ್ಣನವರು. ಅವ್ರದಂತಹ ದೊಡ್ಡ ಗುಣ. ಇಲ್ಲಿ ಅಡಪದ ಅಪ್ಪಣ್ಣನವರು ಅವರೂ ಸಹ ಬಾಗೇವಾಡಿಯ ಹತ್ತಿರ ಮಸಬಿನಾಳ ಅಂತಕ್ಕಂಥ ಗ್ರಾಮದವರು. ಬಾಗೇವಾಡಿ, ಇವತ್ತಿನ ಬಿಜಾಪುರ ಬಸವನ ಬಾಗೇವಾಡಿ ಅಂತ ಏನು ಕರಿತೀವಿ ಆವತ್ತಿನ ಕಾಲಕ್ಕೆ ಅದು ಬಾಗೇವಾಡಿ. ಆ ಬಾಗೇವಾಡಿಯ ಮಸಬಿನಾಳ, ಆ ಮಸಬಿನಾಳ ಅಂತಕ್ಕಂಥ ಒಂದು ಊರಿನವರು. ಇವತ್ತೂ ಸಹ ಆ ಮಸಬಿನಾಳದಲ್ಲಿ ಅಡಪದ ಅಪ್ಪಣ್ಣನವರ ಆ ಮನೆಯನ್ನು ಸ್ಮಾರಕ ಮಾಡಿದ್ದಾರೆ. ಇವತ್ತು ಕೂಡ ನಾವು ನೋಡಬಹುದು. ಅಲ್ಲಿ ಈ ನಿಜ ಸುಖಿ ಅಪ್ಪ ಬಸವಣ್ಣನವರನ್ನು, ಅಪ್ಪಣ್ಣ ಬಸವಣ್ಣನವರ ನಿಜ ಸುಖಿ ಅಡಪದ ಅಪ್ಪಣ್ಣನವರನ್ನು ನಾವು ನಿಜ ಸುಖಿ ಅಂತ ಹೇಳಿಬಿಟ್ಟು ಕರೀತಾರೆ. ಏನು ನಿಜ ಸುಖಿ ಅಂತಂತಂದರೆ, ಇವತ್ತು ಕೋಟಿ ಕೋಟಿ ಆಸ್ತಿ ಮಡಗಿರೋರೇನೇ ನಿಜ ಸುಖಿ ಅಂತ ಹೇಳ್ಕೊಳ್ಳೋದಿಲ್ಲ. ಕೋಟ್ಯಾಂತರ ರೂಪಾಯಿ ಅವ್ರ ಖಾತೆಯಲ್ಲಿ ಹಣ ಇರ್ತದೆ, ಅವರು ಸಹ ನಾನು ನಿಜ ಸುಖಿ ಅಂತ ಹೇಳಿಬಿಟ್ಟು ಹೇಳ್ಕೊಳ್ಳಲ್ಲ. ಆದರೆ ಅಡಪದ ಅಪ್ಪಣ್ಣನವರನ್ನು ನಿಜ ಸುಖಿ ಅಂತ ಏನಕ್ಕೆ ಕರೀತಾರೆ? ಅವರು ಆಧ್ಯಾತ್ಮಿಕದಲ್ಲಿ ಸಾಧನೆಯನ್ನು ಮಾಡಿ ನಿತ್ಯ ತೃಪ್ತರಾಗಿರ್ತಾ ಇದ್ದರು. ಈ ಬದುಕಿನ ಜಂಜಾಟ ಪ್ರಾಪಂಚಿಕ ವ್ಯವಹಾರಗಳಿಂದ ಅವರು ಮುಕ್ತಿ ಹೊಂದಿದ್ದರು. ದೇಹದ ಅವಗಣಗಳಿಂದ ಅವರು ಮುಕ್ತಿ ಹೊಂದಿದ್ದರು. ಸದಾ ಹಸನ್ಮುಖಿಯಾಗಿ ಅವರು ಸಂತೋಷವನ್ನು, ಆತ್ಮಾನಂದವನ್ನು, ಬ್ರಹ್ಮಾನಂದವನ್ನು ಅನುಭವಿಸ್ತಾ ಇದ್ದರು. ಅದಕ್ಕೆ ಅವರಿಗೆ ನಿಜ ಸುಖಿ ಅಡಪದ ಅಪ್ಪಣ್ಣ ಅಂತ ಹೇಳಿಬಿಟ್ಟು ಕರೀತಾ ಇದ್ದರು. ಇನ್ನು ಅವರ ಪುಣ್ಯಸ್ತ್ರೀ ಅಡಪದ ಲಿಂಗಮ್ಮ ತಾಯಿ. ಅಡಪದ ಲಿಂಗಮ್ಮ ತಾಯಿಯವರಿಗೆ ನಿಜಮುಕ್ತೆ ಅಡಪದ ಅಪ್ಪಣ್ಣನ ಪುಣ್ಯಸ್ತ್ರೀಯಿಗೆ ನಿಜಮುಕ್ತೆ ಲಿಂಗಮ್ಮ ತಾಯಿ. ನಿಜಮುಕ್ತೆ ಲಿಂಗಮ್ಮ ತಾಯಿ ಅಂತಂದರೆ ಬದುಕಿದ್ದಂಗ್ಲೇನೆ ಅವರು ಮುಕ್ತಿಯನ್ನು ಪಡ್ಕೊಂಡಿದ್ರು ಅಂತ. ನಾವು ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ,
ನಾವು ಲಿಂಗೈಕ್ಯರಾದಾಗ ಮುಕ್ತಿಯನ್ನು ಪಡ್ಕೊಳ್ತೀವಿ ಹಾಗೆ ಹೀಗೆ ಅಂತ ಹೇಳ್ತೀವಿ. ಅವರು ಬದುಕಿನಲ್ಲೇನೇ ಅವರೆಲ್ಲವನ್ನು ಸಾಧಿಸಿಬಿಟ್ಟಿದ್ರು. ಬದುಕಿದ್ದಾಗಲೇ ಅವರು ಎಲ್ಲವನ್ನು ಸಾಧಿಸಿ ಅವರು ನಿಜ ಮುಕ್ತೆ ಸ್ವಯಂ ಘೋಷಣೆ ಸರೆಂಡ್ರೆ ಘೋಷಣೆ ಮಾಡಿದ್ರು. ಇನ್ನು ಲಿಂಗಮ್ಮ ತಾಯಿ ಈ ಭವದಲ್ಲಿ ಬರೋದಿಲ್ಲ, ಅವರು ಈ ಭವದಿಂದ ಬಿಡುಗಡೆ ಆಗಿದ್ದಾರೆ, ಅವರಿಗೆ ಮುಕ್ತಿ ಸಾಧನೆ ಆಗಿದೆ, ನಿಜ ಮುಕ್ತೆ ಲಿಂಗಮ್ಮ ತಾಯಿ ಅಂತ ಹೇಳಿಬಿಟ್ಟು ಅವರಿಗೆ ಕರೀತಾ ಇದ್ದರು. ಲಿಂಗಮ್ಮ ತಾಯಿಯವರು ಮೂಲತಃ ಹಂಪಿಯವರು, ಹಂಪಿ ಇವತ್ತಿನ ಹಂಪಿ ಅಂತ ಏನು ಕರೀತಾ ಇದ್ದೀವಿ ಆ ಹಂಪಿಯವರು. ಹಂಪಿಯಲ್ಲಿ ಗುರು ಮಲ್ಲೇಶ ಅನ್ನುವಂತಹ ಗುರುಗಳ ಹತ್ತಿರ ಅವರು ಅಭ್ಯಾಸವನ್ನು ಮಾಡ್ತಾ ಇದ್ದರು. ಅವರು ಈ ಆಧ್ಯಾತ್ಮಿಕ ಅಭ್ಯಾಸವನ್ನು ಗುರು ಮಲ್ಲೇಶ ಅನ್ನುವಂತಹ ಗುರುಗಳಿಂದ ಅವರು ದೀಕ್ಷೆಯನ್ನು ಪಡ್ಕೊಂಡು ಅಂದು ಅವತ್ತಿನ ದಿನದಲ್ಲಿ ಶೈವ ಪರಂಪರೆ, ಆ ಶೈವ ಪರಂಪರೆ ಅಂತಾಗ ಅವರು ನಾವೆಲ್ಲರೂ ಕೂಡ ಏಕದೇವೋಪಾಸಕರೇ. ಇಲ್ಲಿ ಶೈವ ಅಂದ ತಕ್ಷಣಕ್ಕೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಲ್ಲ. ಶೈವ ಅಂತಂತಂದರೆ ಏಕದೇವೋಪಾಸನೆಯ ಮೂಲಿಗ ಪರಂಪರೆ, ನಮ್ಮ ಲಿಂಗಾಚಾರದ ಶಿವಾಚಾರದ ಮೂಲಿಗ ಪರಂಪರೆಯನ್ನು ನಾವು ಶಿವಾಚಾರ ಅಂತ ಕರಿತೀವಿ. ಸೊ ಹೀಗಾಗಿ ಶೈವ ಅಂತಂದಾಗ ನಾವು ವಿಭಿನ್ನವಾಗಿ ಏನು ಅರ್ಥ ಮಾಡ್ಕೋಬಾರ್ದು. ಶೈವವೇ ನಮ್ಮ ಶಿವನ ಆರಾಧನೆಯ ಏಕದೇವೋಪಾಸನೆಯ ಒಂದು ತಳಹದಿ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಹೀಗೆ ಹಂಪಿಯ ಗುರುಮಲ್ಲೇಶ ಅನ್ನುವಂತಹ ಗುರುಗಳ ಜೊತೆ ಲಿಂಗಮ್ಮ ತಾಯಿಯವರು ಅಭ್ಯಾಸ ಮಾಡ್ತಾಯಿದ್ರು, ಆಧ್ಯಾತ್ಮಿಕ ಅಭ್ಯಾಸವನ್ನು ಮಾಡ್ತಾಯಿದ್ರು. ಅವರು ಕಲ್ಯಾಣಕ್ಕೆ ಬಸವಣ್ಣನವರ ಈ ಪ್ರಚಾರವನ್ನು ಕೇಳಿ ಅವರ ಒಂದು ಪ್ರಸಿದ್ಧತೆಯನ್ನು ನಾವು ವಿಚಾರವನ್ನು ತಿಳಿದುಕೊಂಡು ಅವರು ಸಹ ಕಲ್ಯಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಡಪದ ಅಪ್ಪಣ್ಣನವರಿಗೆ ಮತ್ತು ಲಿಂಗಮ್ಮ ತಾಯಿಯವರಿಗೆ ವಿವಾಹ ಆಗುತ್ತೆ. ವಿವಾಹ ಆದಾಗ ಆ ಲಿಂಗಮ್ಮ ತಾಯಿಯವರು ಚನ್ನಬಸವಣ್ಣನವರ ಹತ್ರ ಲಿಂಗದೀಕ್ಷೆಯನ್ನು ಪಡ್ಕೊಳ್ತಾರೆ. ಇನ್ನು ಅಪ್ಪಣ್ಣನವರು ಚನ್ನಬಸವಣ್ಣನವರು ಇಂದ ಪಡ್ಕೊಂಡ್ರು ಅಥವಾ ಬಸವಣ್ಣನರಿಂದ ಪಡ್ಕೊಂಡ್ರು ಅಂತಕ್ಕಂಥದ್ದು ನಮಗೆ ಸರಿಯಾಗಿ ನಿರ್ಧಾರ ಆಗಿಲ್ಲ. ಅವರ ವಚನಾಂಕಿತ ನೋಡಿದಾಗ ಅವರಿಗೆ ಬಸವಣ್ಣನವರಿಂದಲೇ ನೇರವಾಗಿ ಲಿಂಗದೀಕ್ಷೆ ಆಗಿರಬಹುದು ಹಡಪದ ಅಪ್ಪಣ್ಣನವರಿಗೆ ಅನ್ನುವಂಥದ್ದು ನಮ್ಮ ಒಂದು ಭಾವನೆ. ಆದರೆ ಲಿಂಗಮ್ಮ ತಾಯಿಗೆ ಚನ್ನಬಸವಣ್ಣನರಿಂದಲೇ ಲಿಂಗಧಾರಣೆ ಆಗಿದೆ. ಅವರ ವಚನಗಳಲ್ಲಿ ಅವರೂ ಸಹ ಹೇಳ್ಕೊಂಡಿದ್ದಾರೆ, ನನಗೆ ಚನ್ನಬಸವಣ್ಣನವರೇ ದೀಕ್ಷೆ ಕೊಟ್ಟಿದ್ದಾರೆ, ನಮಗೆ ಚನ್ನಬಸವಣ್ಣನವರಿಂದಲೇ ನಮಗೆ ದೀಕ್ಷೆ ಆಗಿದೆ, ನನ್ನ ದೀಕ್ಷಾಗುರು ಎಂಬುದಾಗಿ ಲಿಂಗಮ್ಮ ತಾಯಿಯವರು ಅವರ ವಚನಗಳಲ್ಲಿ ಹೇಳ್ಕೊಳ್ತಾರೆ. ಹೀಗೆ ಶರಣ ದಂಪತಿಗಳು ಅನುಭವ ಮಂಟಪದಲ್ಲಿ ಅವರ ಒಂದು ಬದುಕಿನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಆಧ್ಯಾತ್ಮಿಕ ಸಾಧನೆಗೆ ಇಳಿತಾರೆ. ಲಿಂಗಮ್ಮ ತಾಯಿಯವರು ಅನುಭವ ಮಂಟಪದ ಅನೇಕ ಜವಾಬ್ದಾರಿಗಳನ್ನು ಹೊರ್ತಾರೆ. ಅಲ್ಲಿ ನೀಲಮ್ಮ ತಾಯಿ ಜೊತೆ, ಗಂಗಾಂಬಿಕೆ ತಾಯಿ ಜೊತೆಯಲ್ಲಿ ಸೇರಿಕೊಂಡು ನೀಲಮ್ಮ ತಾಯಿಯವರ ಒಂದು ಆಪ್ತ ಸಹಾಯಕರಾಗಿ ಅವರು ಕೆಲಸ ಮಾಡ್ತಾ ಲಿಂಗಮ್ಮ ತಾಯಿಯವರು ಆ ಮಹಾಮನೆಯ ಎಲ್ಲ ಜವಾಬ್ದಾರಿಗಳನ್ನು ಅವರು ಹಂಚಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಅವರ ಕೆಲವು ವಚನಗಳು ನಮಗೆ ಸಾಕಷ್ಟು ವಚನಗಳು ಸಿಕ್ಕಿದೆ. ಹಡಪದ ಅಪ್ಪಣ್ಣನವರ 243 ವಚನಗಳು ನಮಗೆ ಸಿಕ್ಕಿದೆ. 243 ವಚನಗಳು, ಲಿಂಗಮ್ಮ ತಾಯಿದು 114 ವಚನಗಳು ಇವತ್ತು ನಮಗೆ ಲಭ್ಯವಾಗಿವೆ. ಇವೆಲ್ಲವನ್ನು ಕೂಡ ನಾವು ಪ್ರಕಟಣೆ ಮುಖಾಂತರ ನೋಡ್ತಾ ಇದ್ದೀವಿ. ಇವತ್ತು ಇಡೀ ಲೋಕವೇ ಅವರ ವಚನಗಳನ್ನು ನೋಡಿ ಬೆಚ್ಚಿ ಬೀಳುವಂಥದ್ದಿದೆ. ಅದು ಎಷ್ಟು ಅದ್ಭುತವಾಗಿದ್ದಾವೆ ಅಂತಂದರೆ ಇವರ ಇಬ್ಬರ ವಚನಗಳಲ್ಲಿ ಬಹಳ ಸಾಮ್ಯತೆ ಇದೆ, ಆಧ್ಯಾತ್ಮಿಕ ಸಾಮ್ಯತೆ ಇದ್ದಾವೆ. ಅಪ್ಪಣ್ಣನವರ ವಚನಗಳಲ್ಲಿ ನಾವು ವೇದ, ಉಪನಿಷತ್ತು, ಛಂದಸ್ಸು, ಆಗಮಗಳು ಎಲ್ಲವನ್ನು ಸಹ ನಾವು ನೋಡ್ತೀವಿ. ಸೊ ಅವರು ಅದನ್ನೆಲ್ಲ ಓದ್ಕೊಂಡಿದ್ದರು. ವೇದ, ಉಪನಿಷತ್ತು, ಆಗಮಗಳು, ಪುರಾಣಗಳನ್ನು ಎಲ್ಲವನ್ನು ಕೂಡ ಅವರು ಓದ್ಕೊಂಡಿದ್ದರು, ಅದರಲ್ಲೆಲ್ಲ ಅಭ್ಯಾಸ ಮಾಡಿದರು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರ ವಚನಗಳಲ್ಲಿ ಅಲ್ಲಿ ಇಲ್ಲಿ ಅವರು ಉದಾಹರಣೆಗಳನ್ನ ತಗೊಳ್ತಾರೆ. ಇನ್ನು ಲಿಂಗಮ್ಮ ತಾಯಿಯವರು ವಚನ ಸಾಹಿತ್ಯವೂ ಕೂಡ ಅದ್ಭುತವಾಗಿದೆ. ಇಲ್ಲಿ ಅವರು ಗೌಪ್ಯವಾದಂಥ ವಚನಗಳನ್ನು ಬರೀತಾರೆ, ಪದಮಂತ್ರ ಗೌಪ್ಯ ಆ ವಚನಗಳನ್ನು ಬರೀತಾರೆ. ಮತ್ತು ಆಧ್ಯಾತ್ಮಿಕ ಸಾಧನೆಯ ತತ್ವ ವಿಚಾರಗಳನ್ನು ತಿಳಿಸುವಂತಹ ವಚನಗಳನ್ನ ಒಂದು ಕಡೆ ಬರ್ಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ಅವರು ಆಧ್ಯಾತ್ಮಿಕ ಸಂಶೋಧನೆಯ ವಚನಗಳನ್ನು ಸಹ ಲಿಂಗಮ್ಮ ತಾಯಿಯವರು ಬಹಳ ಅದ್ಭುತವಾಗಿ ಬರ್ಕೊಂಡು ಹೋಗ್ತಾರೆ. ಮತ್ತೊಂದು ಕಡೆ ಸ್ವರವಚನಗಳನ್ನು ಸಹ ಬಿಡಿಸಿದ್ದಾರೆ, ಸ್ವರವಚನಗಳನ್ನು ಸಹ ಅವರು ಬರೆದಿದ್ದಾರೆ. ಹೀಗೆ ಗೌಪ್ಯ, ಪದಮಂತ್ರ ಗೌಪ್ಯ, ಸ್ವರವಚನಗಳು ಬರೆದಿದ್ದಾರೆ. ಈ ಪ್ರಕಾರವಾಗಿ ಅವರ ಸಾಹಿತ್ಯವನ್ನು
ಅವರ ಒಂದು ಸಾಧನೆಯನ್ನು ಮೂರು ಪ್ರಕಾರವಾಗಿ ನಾವು ವಿಂಗಡಣೆ ಮಾಡಬಹುದು. ಇಬ್ಬರು ಗಂಡ ಹೆಂಡತಿ ಇಬ್ಬರು ಪಂತಕ್ಕೆ ಇಳಿದಿರೋ ರೀತಿಯಲ್ಲಿ ಪೈಪೋಟಿಗೆ ಇಳಿದಿರೋ ರೀತಿಯಲ್ಲಿ ವಚನಗಳನ್ನು ಅದ್ಭುತವಾಗಿ ಬರ್ಕೊಂಡು ಹೋಗ್ತಾರೆ. ಅವ್ರಿಗೆ ಅದು ಯಾವ ರೀತಿ ಸಾಕ್ಷಾತ್ಕಾರ ಆಯಿತೋ ಗೊತ್ತಿಲ್ಲ. ಅಂತಹ ಅದ್ಭುತವಾದಂಥದ್ದು ಕೆಲವು ವಚನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅವರ ಒಂದು ವಚನ ಅಡಪದ ಅಪ್ಪಣ್ಣನವರ ಒಂದು ವಚನ ಎಷ್ಟು ಸರಳವಾಗಿದೆ ಅಂದರೆ ಎಲ್ರಿಗೂ ಅರ್ಥ ಆಗುವಂಥ ವಚನಗಳು. ಹಸನ ಮಾಡಿ ಹರಗಿ ಹೊಲದಲ್ಲಿ ಕಸವ ಬಿತ್ತುವ ಮರುಳರಂತೆ ವಿಷಯ ಸುಖಂಗಳಿಗೆ ಉಸಿಯನೇ ನುಡಿದು ಗಸಣನೆಗೊಳಗಾಗುವ ಮನುಜರತ್ತ ಬಲ್ಲರೋ ಮಹಾಗನ ಗುರುವಿನ ನೆಲೆಯ ಮರಣ ಬಾಧೆಗೊಳಗಾದವರು ನೀವೆತ್ತ ಬಲ್ಲಿರೋ ಬಸವ ಪ್ರಿಯ ಕೂಡಲ ಚನ್ನಬಸವಣ್ಣ. ಅವರ ಅಂಕಿತ ನಾಮ ಬಸವ ಪ್ರಿಯ ಕೂಡಲ ಚನ್ನಬಸವಣ್ಣ. ಅವರ ಅಂಕಿತ ನಾಮದಲ್ಲಿ ಇವರು ಹೇಳ್ತಾ ಇದ್ದಾರೆ, ನೋಡ್ರಪ್ಪ ಹಸನವ ಮಾಡಿ ಹರಗಿ ಹೊಲದಲ್ಲಿ ಕಸವ ಬಿತ್ತುವ ಮರಳರಂತೆ. ಒಂದು ಹಸನಾದವಂಥ ಜಮೀನನ್ನು ಅದನ್ನೆಲ್ಲ ಅದ್ರಲ್ಲಿ ಕಳೆಯೆಲ್ಲ ತೆಗೆದು ಹಸನ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರಗಳನ್ನು ಎಲ್ಲ ಹಾಕಿ ಅಲ್ಲಿ ನಾವು ಇವಾಗ ಏನು ಬೆಳಿಬೇಕು, ನಾವು ಬೆಳೆಯನ್ನು ಬೆಳಿಬೇಕು. ಆದರೆ ಇಲ್ಲಿ ನಾವೇನು ಬೆಳೀತಾ ಇದ್ದೀವಿ ಅಂದರೆ ಕಸವನ್ನು ಬೆಳೀತಾ ಇದ್ದೀವಂತೆ. ಹಸನನ್ನು ಮಾಡಿರ್ತಕ್ಕಂಥ ಹೊಲದಲ್ಲಿ ನಾವು ಕಳೆಯನ್ನು ಬೆಳೀತಾ ಇದ್ದೀವಿ. ನಮಗೆ ಬೇಡದೇ ಇರತಕ್ಕಂಥ ಕಳೆಯನ್ನು ಹಸನಾಗಿರ್ತಕ್ಕಂಥ ಹೊಲದಲ್ಲಿ ಕಳೆಯನ್ನು ಬೆಳೆಯುವಂತೀವಿ. ನಾವೆಂಥ ಮರುಳರಪ್ಪ, ನಾವೆರಳು, ನಾವು ಮರುಳು ಮಾನವರು. ನಾವು ವಿಷಯ ಸುಖಂಗಗಳಿಗೆ ಉಸಿಯನೇ ನುಡಿದು. ಇಲ್ಲಿ ಬಹಳ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಹೇಳ್ತಾರೆ, ವಿಷಯ ಸುಖಂಗಳಿಗೆ ನಮ್ಮ ವಿಷಯಗಳು ಬೆಳಗ್ಗೆ ಇದ್ದರೆ ನಮಗೆ ಬೇಕಾಗಿದೆಯಲ್ಲ, ಬೇಕು 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 ಅಂತಕ್ಕಂಥ ಅನೇಕ ಈ ಭೌತಿಕ ಜಗತ್ತಿನ ಎಲ್ಲ ಬೇಡಿಕೆಗಳಿದೆಯಲ್ಲ, ನಮಗೆ ಬೇಕು ಅಂತಕ್ಕಂಥ ನಮ್ಮ ಮನಸ್ಸಿನ ಬೇಡಿಕೆಗಳು, ನಮ್ಮ ದೇಹದ ಬೇಡಿಕೆಗಳು, ನಮ್ಮ ಇಂದ್ರಿಯಗಳ ಬೇಡಿಕೆಗಳು, ಇವೆಲ್ಲ ಈ ಬೇಡಿಕೆಗಳ ಇವೆಲ್ಲವನ್ನು ಕೂಡ ಎಲ್ಲ ಆಹಾರವ ವಿಷಯಗಳು ಅಂತಕ್ಕಂಥ ಆಹಾರವನ್ನು ನಾವು ಕೊಡ್ಲಿಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಇವೆಲ್ಲವನ್ನು ಕೂಡ ನಾವು ಈ ನಮಗೆ ಬೇಕುಗಳು ಅಂತಕ್ಕಂಥ ಅದನ್ನು ನಾವು ಪಡ್ಕೊಳ್ಳಿಕ್ಕೋಸ್ಕರ ಉಸಿಯನೇ ನುಡಿದು ಇವೆಲ್ಲ ಪಡ್ಕೊಳ್ಳಿಕ್ಕೋಸ್ಕರ ನಾವು ಸುಳ್ಳುಗಳನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ನಾವುಗಳು ಆ ಮಹಾಮಹಿಮ ಆ ಗುರುವಿನ ತತ್ವಗಳನ್ನು ಹೇಗೆ ಗೊತ್ತಪ್ಪ ನಮಗೆ, ಆ ಗುರುವಿನ ಆದೇಶಗಳು, ಆ ಗುರುವಿನ ಸತ್ಯ ಸಂದೇಶಗಳು, ಅವರವ ಮಾರ್ಮಿಕವಾದಂತಹ ತತ್ವಗಳು ನಮಗೆ ಹೆಂಗಪ್ಪ ತಿಳಿತದೆ, ನಮಗೆ ತಿಳಿಯೋದಿಲ್ಲ. ಮರಣ ಬಾಧೆಗೆ ಒಳಗಾದವರು ಎತ್ತಬಲ್ಲಿರೋ ನೀವೆತ್ತಬಲ್ಲಿರೋ ಅಂತಂದರೆ ಹುಟ್ಟು ಸಾವಿಗೆ ಒಳಗಾಗುವಂತಹ ನಾವು, ಹುಟ್ಟು ಸಾವುಗಳಿಗೆ ಒಳಗಾಗಿರ್ತಕ್ಕಂಥ ನಾವು, ದುರ್ಗುಣ ದುರ್ವ್ಯಸನಗಳಲ್ಲೇ ಇರ್ತಕ್ಕಂಥ ನಾವು, ಹುಟ್ಟು ಸಾವುಗಳು ಒಂದಿನ ಒಳಗಾಗ್ತೀವಲ್ಲ ನಾವು, ಈ ಹುಟ್ಟು ಸಾವುಗಳಿಗಾದಂಥ ನಾವು ಆ ಮಹಾಮಹಿಮರಾದಂತಹ ಆ ಮಹಾಘನ ಗುರುವಿನ ಆ ನೆಲೆಯನ್ನು, ಬಸವಣ್ಣನವರ ನೆಲೆಯನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನಪ್ಪ ಅಂತ ಹೇಳ್ಬಿಟ್ಟು ಅಡಪದ ಅಪ್ಪಣ್ಣನವರು ಹೇಳ್ತಾ ಇದ್ದರೆ, ಇದೇ ವಚನವನ್ನು ಹೋಲಿಕೆ ಆಗುವ ರೂಪದಲ್ಲಿ ಲಿಂಗಮ್ಮ ತಾಯಿಯವರು ಹೇಗೆ ಹೇಳ್ತಾರೆ ಅಂತಂದರೆ, ತನುವ ಕರಗಿಸಿ ಹರಿವ ಮನವ ನಿಲ್ಲಿಸಿ ಅಂಗಗುಣವ ಅಳಿದು ಲಿಂಗಗುಣವ ನಿಲ್ಲಿಸಿ ಭಾವ ಒಳಿದು ಬಯಕೆ ಸವೆದು ಮಹಾದೇವನಾದ ಶರಣರ ಜಗದ ಮಾನವರೆತ್ತ ಬಲ್ಲರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇಲ್ಲಿ ಲಿಂಗಮ್ಮ ತಾಯಿ ಹೇಳ್ತಾರೆ, ಈ ಮಹಾಮಹಿಮರನ್ನು ಇವರು ಎಲ್ಲಿಂದಪ್ಪ ತಿಳ್ಕೊಳ್ಳಿಕ್ಕಾಗುತ್ತೆ, ಇಂಥ ಮಹಾಮಹಿಮರನ್ನು ಎಲ್ಲಿಂದ ತಿಳ್ಕೊಳ್ಳೋಕ್ಕಾಗುತ್ತೆ, ಬಸವಣ್ಣರಂಥ ಮಹಾಮಹಿಮರನ್ನು ಇವರೆಲ್ಲಿಂದ ತಿಳ್ಕೊಳ್ಳೋಕ್ಕಾಗುತ್ತೆ, ಏನು ತಿಳ್ಕೊಳ್ಳೋದು ಅಂತಂದರೆ ಸುಮ್ಮನೆ ಸಾಮಾನ್ಯನ, ಅಷ್ಟು ಸುಲಭನಾಗಿ ಬಸವಣ್ಣನವರು ಇವ್ರಿಗೆಲ್ಲರಿಗೂ ಈ ತತ್ವಗಳು ಅರ್ಥ ಆಗುತ್ತಾ. ಅಲ್ಲಿಗೆ ಒಂದು ಉದಾಹರಣೆಯನ್ನು ಕೊಡ್ತಾರೆ, ತನುವ ಕರಗಿಸಿ ಈ ಶರೀರವನ್ನು ಕರಗಿಸಬೇಕು ಅಂತಂದರೆ ಅನೇಕ ನಿಯಮಗಳಿಗೆ ಒಳಪಡಿಸಬೇಕು, ಅನೇಕ ಕಟ್ಟುಪಾಡುಗಳಿಗೆ ಈ ಶರೀರವನ್ನು ನಾ ಅಡವಳಿಸಬೇಕು, ಹರಿವ ಮನವನ್ನು ನಿಲ್ಲಿಸಬೇಕು, ಚಂಚಲದಿಂದ ಕೂಡಿರ್ತಕ್ಕಂಥ ಆ ಶರೀರದಲ್ಲಿ ಸೇರ್ಕೊಂಡಿರ್ತಕ್ಕಂಥ
ಆ ಮನಸ್ಸನ್ನು ನಿಗ್ರಹಿಸಬೇಕು, ಮನವನ್ನು ನಿಲ್ಲಿಸಬೇಕು, ಅಂಗಗುಣ ಹೊಳೆಯಬೇಕು. ಈ ಅಂಗ ಈ ಶರೀರದ ಅನೇಕ ಹವಗುಣಗಳಿದ್ದವಲ್ಲ, ಈ ಅನೇಕ ಹವಗುಣಗಳನ್ನು ಹಳಿಯಬೇಕು ಅಂದರೆ ಕಳ್ಕೊಳ್ಬೇಕು. ಲಿಂಗಗುಣ ನಿಲ್ಲಿಸಿ ಅಂಗಗುಣವನ್ನು ಕಳೆದ ತಕ್ಷಣ ಇದು ದೈವೀ ಗುಣ ಆಗಬೇಕು. ಈ ಶರೀರದ ಎಲ್ಲ ಗುಣಗಳು ಹವಗುಣಗಳು ಹೋದ್ಮೇಲೆ ಈ ಶರೀರದಲ್ಲಿ ಎಲ್ಲ ಇಂದ್ರಿಯಗಳು ದೈವ ಗುಣಗಳಾಗಬೇಕು, ದೈವಮಯವಾಗಬೇಕು. ದೈವ ಗುಣಗಳಾಗಬೇಕು, ಲಿಂಗಗುಣ ಅಂತಂದರೆ ದೈವೀ ಗುಣಗಳಾಗಬೇಕು. ಭಾವ ಒಳಿದು ಬಯಕೆ ಸವೆದು ಭಾವನೆಗಳು ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಎಂತೆಂಥ ಭಾವನೆಗಳು. ಆ ಭಾವನೆಗಳು ಎಲ್ಲವೂ ಕೂಡ ಭವಿತನದ ಭಾವಗಳೇ, ಅವೇನು ಒಳ್ಳೆಯ ಭಾವನೆಗಳಲ್ಲ, ಎಲ್ಲವನ್ನೂ ಕೂಡ ತನ್ನತ್ತ ಸೆಳೆಯುವಂತಹ ಭಾವನೆಗಳೇ, ಸದ್ಗುಣ ಬಿತ್ತುವಂತಹ ಬೆಳೆಯುವಂತಹ ಭಾವನೆಗಳಲ್ಲ. ಅಂಥ ಭಾವನೆಗಳು ಹಳಿಬೇಕು, ಬಯಕೆಗಳಲ್ಲಿ ಸವಿಯಬೇಕು. ಬಯಕೆಗಳು ಈ ಪ್ರಾಪಂಚಿಕ ವ್ಯವಹಾರದಲ್ಲಿ ನಾವು ಎಲ್ಲವನ್ನು ಗಳಿಸಿಕೊಂಡು ತನ್ನದನ್ನಾಗಿ ಮಾಡಿಕೊಳ್ಳಬೇಕಂತಕ್ಕಂತಹ ಬಯಕೆಗಳಿದೆಯಲ್ಲ, ಆ ಬಯಕೆಗಳನ್ನೆಲ್ಲ ನಾವು ನಿಲ್ಲಿಸಬೇಕು. ಬಯಕೆಗಳನ್ನೆಲ್ಲ ನಿಲ್ಲಿಸಿದ್ರೆ ಮಾತ್ರನೇ ನಮಗೆ ಆ ಮಹಾದೇವನಾದಂತಹ ಆ ಶರಣರು ಅರ್ಥ ಆಗೋದು, ಮಹಾದೇವನಾಗಿರ್ತಕ್ಕಂಥ ಬಸವಣ್ಣನವರು ಅರ್ಥ ಆಗೋದು, ಬಸವ ತತ್ವ ಅರ್ಥ ಆಗೋದು. ಹೀಗೆ ಆ ಬಸವಾದಿ ಶರಣರ ಆ ಸಾಧಕರನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಈ ತನುವನ್ನು ನಿಗ್ರಹಿಸಿ ಮನವನ್ನು ನಿಲ್ಲಿಸಿ ನಮ್ಮ ಅಂಗ ಗುಣಗಳನ್ನೆಲ್ಲ ಅಳೆದು ನಮ್ಮ ಲಿಂಗಗುಣ ಒಳಪಟ್ಟು ನಮ್ಮ ಅಂಗಗುಣ ಅಳಿಬೇಕು, ಲಿಂಗಗುಣ ಅಳವಡಬೇಕು. ಅಳವಟ್ಟಾಗ ಅಂಥ ಮಹಾತ್ಮರು ಅಂಥ ಮಹಿಮರು ಬಸವಣ್ಣನವರು ಬಸವಾದಿ ಶರಣರು ಇವರ ತತ್ವ ವಿಚಾರಗಳು ನಮಗೆ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಸಹ ನಾವು ಇದ್ರೂ ಕೂಡ ಇದ್ದಂಗೆ ಇರ್ತೀವಿ, ಆದರೆ ಯಾವುದೇ ಪರಿಣಾಮ ನಮಗೆ ಆಗೋದಿಲ್ಲ, ಯಾವುದೇ ಪರಿಣಾಮಕ್ಕೆ ನಾವು ಒಳಗಾಗೋದಿಲ್ಲ, ನಮ್ಮ ಜನ್ಮ ಸಾರ್ಥಕ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಹಡಪದ ಅಪ್ಪಣ್ಣನವರು ಮತ್ತು ಲಿಂಗಮ್ಮ ತಾಯಿಯವರು ನಮಗೆ ಬಹಳ ಸ್ಪಷ್ಟವಾಗಿ ಆದೇಶ ಕೊಡ್ತಾ ಇದ್ದಾರೆ. ಆದ್ದರಿಂದ ಅಂಥ ಮಹಾಮಹಿಮರ ಬಸವಣ್ಣನವರಂಥ ಗುರುಗಳು, ಲಿಂಗಮ್ಮ ತಾಯಿಯಂತಹ ಮಾರ್ಗದರ್ಶಿ ನಮಗೆ ತಾಯಿ, ಹಾಗೂ ಹಡಪದ ಅಪ್ಪಣ್ಣನವರಂಥ ತಂದೆ, ಇವರನ್ನೆಲ್ಲರನ್ನೂ ಕೂಡ ನಾವು ಆದರ್ಶ ವ್ಯಕ್ತಿಗಳಾಗಿ ಇಟ್ಟುಕೊಂಡು ನಮ್ಮ ಜೀವಮಾನದ ಸಾಧನೆಗೆ ಅವರನ್ನು ಒಂದು ರೋಲ್ ಮಾಡಲಾಗಿ ಇಟ್ಟುಕೊಂಡು ನಾವೂ ಸಹ ನಮ್ಮ ಕುಟುಂಬದಲ್ಲೇ ಇದ್ದುಕೊಂಡು ಸತ್ಯಶುದ್ಧ ಕಾಯಕವನ್ನು ಮಾಡಿಕೊಂಡು ನಮ್ಮ ಕುಟುಂಬ ಪರಿವಾರವನ್ನೆಲ್ಲ ಚೆನ್ನಾಗಿ ಪೋಷಣೆ ಮಾಡಿಕೊಂಡು ನಾವೆಲ್ಲರೂ ಧರ್ಮ ಕಾರ್ಯವನ್ನು ಮಾಡೋಣ, ಧಾರ್ಮಿಕದಲ್ಲಿ ಮುಂದುವರಿಯೋಣ, ಅಂತಹ ಪ್ರಯತ್ನವನ್ನು ಮಾಡುವಂತಹ ಗುಣಗಳನ್ನು ಬಸವಾದಿ ಶರಣರು ನಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತ ಕೇಳ್ತಾ ಇಂದಿನ ಸಂಚಿಕೆ ವಿರಾಮ ಕೊಡೋಣ. ಶರಣು ಶರಣಾರ್ಥಿ, ನಮಸ್ಕಾರಗಳು.